ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಂದೆ ತಾಯಿ ಎದುರೇ ಮಕ್ಕಳು ಸಾವನ್ನಪ್ಪಿದ್ರೆ ಹೆತ್ತವರ ಪರಿಸ್ಥಿತಿ ಹೇಳತಿರದು ಇದೇ ರೀತಿ ರಾಯಚೂರಿನ ಈ ಪೋಷಕರು ಅಗಲಿದ ತಮ್ಮ ಪುತ್ರನ ನೆನಪಿಗಾಗಿ ಆತನ ಪುತ್ಥಳಿಯನ್ನ ತಮ್ಮ ಕೈಯಾರೆ ತಯಾರಿಸಿ ಅದಕ್ಕೆ ನಿತ್ಯವೂ ಪೂಜೆ ಮಾಡ್ತಾ ಇದ್ದಾರೆ ಈ ಮೂಲಕ ತಮ್ಮ ಮಗ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತ ಕಾಲ ಕಳೀತಾ ಇದ್ದಾರೆ ಹೌದು ಹೀಗೆ ನಿರ್ಜೀವ ಪುತ್ಥಳಿಗೆ ಹೀಗೆ ನಾಜೂಕಾಗಿ ವಿಭೂತಿ ಇಟ್ಟು ನಮಸ್ಕಾರ ಮಾಡ್ತಾ ಇರೋ ಈ ವ್ಯಕ್ತಿಯ ಹೆಸರು ಈರಣ್ಣ ಶಿಲ್ಪಿ ರಾಯಚೂರು ತಾಲೂಕಿನ ದೇವಸುಗೂರು ಗ್ರಾಮದ ನಿವಾಸಿ ಶಿಲ್ಪ ಕೆತ್ತನೆಯ ಕೆಲಸ ಮಾಡೋ ಈ ಈರಣ್ಣ ಹೀಗೆ ಪೂಜೆ ಮಾಡ್ತಾ ಇರೋದು ತಮ್ಮ ಮಗನನ್ನ ಹೋಲುವ ಪುತ್ಥಳಿಗೆ ಹೌದು ಇದು ಈರಣ್ಣನವರ ಪುತ್ರ ವಿಜಯಕುಮಾರನ ಪುತ್ಥಳಿ ವಿಜಯ್ ವಿಜಯಕುಮಾರ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ಜಾಂಡೀಸ್ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಆದ್ರೆ ಇಡೀ ಕುಟುಂಬದಲ್ಲಿ ತುಂಬಾ ಕ್ರಿಯಾಶೀಲನಾಗಿ ಎಲ್ಲರ ಪ್ರೀತಿ ಪಾತ್ರನಾಗಿದ್ದ ವಿಜಯಕುಮಾರ್ ಅಗಲಿಕೆ ಈ ತಂದೆ ತಾಯಿಗೆ ತೀವ್ರ ಆಘಾತ ಉಂಟು ಮಾಡಿತ್ತು ಹತ್ತೊಂಬತ್ತು ವರ್ಷ ತಮ್ಮೊಂದಿಗಿದ್ದ ಪ್ರೀತಿಯ ಮಗ ತಮ್ಮ ಜೊತೆ ಇರೋದಿಲ್ಲ ಅನ್ನೋ ಸತ್ಯವನ್ನ ಅರಗಿಸಿಕೊಳ್ಳಲಾಗದ ಈರಣ್ಣ ಖುದ್ದು ತಾವೇ ತಮ್ಮ ಮಗನ ಅಳತೆಯ ಒಂದು ಗೊಂಬೆಯನ್ನ ತಯಾರಿಸಿದ್ರು ಅಂದಿನಿಂದ ಇಂದಿನವರೆಗೂ ಈ ಪುತ್ಥಳಿಯಲ್ಲೇ ಈರಣ್ಣ ದಂಪತಿ ತಮ್ಮ ಮಗನನ್ನ ಕಾಣ್ತಾ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಮಗ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ಭಾವನೆಯಲ್ಲಿ ಬದುಕ್ತಾ ಇದ್ದಾರೆ ಇಡೀ ಕುಟುಂಬಸ್ಥರು ವಿಜಯ್ ಕುಮಾರನ ಈ ಪುತ್ಥಳಿಗೆ ನಮಸ್ಕಾರ ಮಾಡಿಯೇ ದಿನ ಶುರು ಮಾಡ್ತಾರಂತೆ ಹತ್ತೊಂಬತ್ತು ಹತ್ತು ಹತ್ತೊಂಬತ್ತು ನೂರ ಎಂಬತ್ತರ ಅದು ಹುಟ್ಟಿದ್ದು ಹುಟ್ಟಿದ್ದ ಒಂದು ನಾನು ಐದು ವರ್ಷಕ್ಕೇ ಅಥವಾ ಒಂದು ಪೆನ್ಸಿಲೇ ಪಾಟೀಲ್ ಒಂದು ಲಿಂಗ ಲಿಂಗ ಇಳಿಸ್ತದೆ ಆ ಶಾಲೆಗೆ ಹೋಗುವಾಗ ಕೂಡ ಹಂಗೆ ಏನು ಮಾಡ್ತಿದ್ದ ಬರ್ತಾ ಬರ್ತಾ ಎಲ್ಲ ಚಿತ್ರಗಳು ಯಾವ ಫೋಟೋಗಳು ಪಾಟುಗಳು ಇಳಿಸೋದು ಮಾಡಿದ್ರೆ ನಮ್ಗೂಡ ಅದನ್ನ ನಮ್ಗೆ ಅಭಿಮಾನಿ ಹೆಚ್ಚಿಗೆ ಪ್ರೇಮ ಹೆಚ್ಚಿಗೆ ಆಯಿತು ಇವನು ಆ ಇಂಟ್ರೆಸ್ಟ್ ಇದ್ದಂಗಲ್ಲ ಆ ಕಲೆ ಇದ್ದಾಗಳಂತಂದು ನಾವೇನು ಮಾಡಿದೆ ಬೋರ್ಡ್ಗಳು ತಂದುಕೊಟ್ಟಿ ಬೋರ್ಡು ರಬ್ಬರು ಬೋರ್ಡು ಪ್ಯಾ ಬ್ರಷು ಕಲರ್ಸು ಎಲ್ಲ ತಂದು ಕೊಟ್ಟು ಅದು ಇಳ್ತಾ ಹೇಳ್ತಾ ಇಳಿತಾ ಐದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಯಾರ ಅವನು ಐದನೇ ಕ್ಲಾಸಿಂದ ಇಳ್ತಾ ಇಳಿತಾ ಇಳ್ತಾ ಹೇಳ್ತಾ ಅವನು ಹತ್ತನೇ ಕ್ಲಾಸ್ವರೆಗೆ ಇಳಿಸಿ ಇಳಿಸಿದ ಹತ್ತನೇ ಕ್ಲಾಸ್ ಆದ್ಮಾಗ ಒಂದು ಮುನ್ನೂರು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಐವತ್ತು ಫೋಟೋಗಳು ಇಳಿಸಾನ್ರ ಅವನು ಆಮೇಲೆ ಜಿಲ್ಲಾ ಕಲೆಕ್ಟರ್ಗಳು ಒಂದು ಸಲ ಅಶೋಕ್ ದಳ ದಳಪತಿ ಅಶೋಕ್ ದಳವಾಯವರು ಬಂದು ಸನ್ಮಾನ ಮಾಡಿದ್ರು ಒಂದು ಸಲ ಶೆಟ್ಟು ಮೇಲೆ ಶಕ್ತಿ ಶಕ್ತಿನಾಗ ಅಲ್ಲಿ ಕೂಡ ಅವರಿಗೆ ಊರಿನ ಸನ್ಮಾನ ಮಾಡ್ತೀವಿ ಎರಡು ಮೂರು ಒಂದು ಸನ್ಮಾನ ಮಾಡ್ತಾರೆ ಹುಡುಗಿ ಹತ್ತು ನಿಮಿಂಗ್ ಕ್ಲಾಸ್ ಹೋದ್ ಹುಡುಗಿ ಮತ್ತೆ ಆರು ತಿಂ ಕ್ಲಾಸ್ ಮತ್ತೆ ಮತ್ತೇ ಮಾಡ್ತಾರೆ ಡ್ರೈಂಗ್ ಕಲಾಚಿಸ್ತೀವಿ ರಾಯಚೂರು ಬೆಲ್ಲಮ ಗುಂಡಪ್ಪ ಕಾಲೇಜಿನಲ್ಲಿ ಬೆಲ್ಲಮ ಕಾಲೇಜಿನ ಡ್ರೈ ಕಾಲೇಜ್ ಕಲಾ ಹಚ್ಚಿದ್ವಿ ಅಥವಾ ಒಂದು ಆರು ತಿಂಗಳು ಹೋಗೇನ ಅಷ್ಟೇ ಆರು ತಿಂಗಳು ಹೋದಗಳಿಗೆ ಏನಾಯ್ತು ಅಂದರೆ ಅದ ಜಾಂಡೇಜ ಜಾಂಡೇಜ್ ಬಂದು ಕಾಮಿ ಅಂತಾರೆ ಅದಕ್ಕೆ ಜಾಂಡೇಜ್ ಗೊತ್ತಾಯ್ತು ಬಂದು ತೋರ್ಸ ಅಪ್ಪ ನಾನು ನೋಡಿ ನನ್ನ ಕಣ್ಣಾಕ ಅಚ್ಚೆ ನೋಡ್ಬಂದು ಅಂತ ನಾವು ನೋಡಿದ್ವಿ ನೋಡಿ ಅವಲ್ಪ ಹಿಂಗೆ ಅಚ್ಚೇನಾಗ ಕಾಮಿ ಅಂತಂದ್ರೆ ಅವಾಗ ಕರ್ಕೊಂಡು ಕರ್ಕೊಂಡಿದ್ವಿ ಡ ಡಾಕ್ಟ್ರೆಲ್ಲ ಒಂದು ಅದು ಔಷಧಿ ಕೊಟ್ಟಲ್ಲಿ ಕೊಟ್ಟರು ನಾವು ನೋಡ್ಕೊಂಡು ಇಪ್ಪತ್ತು ದಿವಸಕ್ಕೇ ಹುಡುಗಿಲ್ಲ ಮತ್ತು ಲಾಸ್ಟ್ ನಂದಿನ ಹಾಸ್ಪಿಟ್ಲಿಗೆ ಹೋಯ್ತು ಅಲ್ಲಿ ತೋರಿಸು ಅಲ್ಲಿ ತೋರಿಸ್ರೆ ಅಲ್ಲಿ ಪೂರ ಇದಾಯಿತು ಅಲ್ಲಿ ಮತ್ತೆ ಮನೆಗೆ ತಂದು ಮತ್ತು ಒಂದು ಎರಡು ದಿವಸ ಕಲಾಸ ಆಗ್ಬಿಟ್ಟಾಗ ಹುಡುಗಿ ಬಿಟ್ಟರೆ ಆತನ ದೂರ ಏಳು ಒಂಬತ್ತು ಹತ್ತೊಂಬತ್ತು ತೊಂಬತ್ತರ ಮತ್ತೆ ಅದರ ತಿರುಗಿದ್ರು ಅಂದರೆ ಹತ್ತೊಂಬತ್ತು ವರ್ಷ ಇರ್ತದೆ ಹದಿನೆಂಟು ಹದಿನೆಂಟು ವರ್ಷ ಇರ್ತಾವೆ ಅವ್ರ ನೀವೇನ್ ನಾವು ನೆನಪಿಗಾಗಿ ಆತನ ಸಲುವಾಗಿ ಸಲವಾಗಿ ನಾವೇನ್ ಮಾಡೋದ್ರೆ ನಾವು ನಾನೇ ನಾನು ಕೈಲಾರ ಜಗತ್ತನಿಗೆ ಯಾರು ಮಾಡಂಗಿಲ್ಲ ಇಂಥ ಕೆಲಸ ಯಾಕಂದ್ರೆ ರೊಕ್ಕ ಕೊಟ್ಟು ಮಾಡ್ಸ್ತಾರೆ ಗೊಂಬೆನ ಯಾರು ಮೂರ್ತಿ ಮಗನಿಗೆ ಪ್ರೇಮ ಪ್ರೇಮಿದ್ರೆ ರೊಕ್ಕ ಕೊಟ್ಟು ಮಾಡಿಸ್ತಾನ ಆದರೆ ನಾನೇನು ಮಾಡ್ಯೆ ನನ್ನ ಮಗನ ಸ್ವಂತ ನಾನೇ ಕೈಲಾರ ನನ್ನ ಮಗನ ಮಗು ಮೂರ್ತಿ ಮಾಡ್ಕೊಂಡಿಟ್ಟು ಆ ದಿವಸ ಪೂಜೆ ಪುನಸ್ಕಾರ ದಿವಸ ಪ್ರತಿನಿತ್ಯ ಅದು ನಮಸ್ಕಾರ ಮಾಡಲಾದ್ರೆ ನಾನು ಇಲ್ಲಿಗೆ ಹೋಗಿಲ್ಲ ಪ್ರತಿನಿತ್ಯ ಸ್ವಲ್ಪ ನಮಸ್ಕಾರ ಮಾಡಿ ಕಡೆ ಕಡಿಸಿ ನಮಸ್ಕಾರ ಮಾಡಿ ಬೆಳಗ್ಗೆ ಅಮಾಶಿ ಕಾಯಿ ಬಿಡ್ತೀವಿ ಮತ್ತು ಅತ್ತಿನ್ನ ಹುಟ್ಟು ದಬ್ಬು ದಿವಸ ಮಾತು ಕಾಯಿ ಬಿಡ್ತೀವಿ ಅದು ಎಲ್ಲಿ ಆತ ನಮಸ್ಕಾರ ಮಾಡಿ ಮುಂದ ಮುಂದೆ ಕಾಯಿ ಹೋಗ್ತೀನಿ ಅದ ಮೇಲೆ ನಷ್ಟಫೇಮ ನಮಗೆ ಈಗ ಸದ್ಯಕ್ಕೆ ಅದು ನಾನು ನಂಬುತ್ತೆ ನಮಗೆ ಮನೆಗೆ ತಾಯಿ ಈರಮ್ಮ ಕೂಡ ಈ ತಮ್ಮ ಮಗನಿಂದ ಭಾವಿಸಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಮಗ ವಿಜಯ್ ಕುಮಾರ್ ಆಗಾಗ್ಗೆ ಕನಸಲ್ಲಿ ಬಂದು ಅಮ್ಮ ಅಂತ ಅಂತ ತಾಯಿ ಈರಮ್ಮ ಈಗಲೂ ಅಷ್ಟೇ ವಾತ್ಸಲ್ಯದಿಂದ ಹೇಳ್ತಾರೆ ಹೀಗಾಗಿ ಇವರು ಎಲ್ಲಿಗೆ ಹೋದ್ರೂ ಸಂಜೆಯಾದ್ರೆ ಮನೆಯಲ್ಲಿ ಮಗ ಒಬ್ನೇ ಇರ್ತಾನೆ ಅಂತ ವಾಪಸ್ ಬಂದು ಬಿಡ್ತಾರಂತೆ ಇದು ತಾಯಿಯ ಪ್ರೀತಿ ಎಷ್ಟು ನಿಷ್ಕಲ್ಮಶ್ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹುಡುಗ ಬಾಗ್ಲಾಗ್ ಬರಬಾರ್ದಂತೀವಿ ಇಲ್ಲೇ ಇರ್ತೀವಿ ಅವಾಗ ಅವಾಗ ಕನ್ಸನಾಗ್ ಬರೋದು ಹತ್ಕೊಂಡು ಕುಂದ್ರೋದು ತೆಲ್ಲಿ ತೆಲ್ಲಿ ಕಾಲ್ ತೆಲ್ಲಿ ಹಿಂಗ ಮಾಡ್ತಾನ ಹಿಂಗೆ ಹೇಳಿದ್ರೆ ನಮ್ಮಂಗಿಲ್ಲ ಅಂತ ಒಬ್ರಿಗೆ ಹೇಳಕ್ ಹೋಗಲ್ಲ ನಮ್ಮನಾಗ ಹ್ಮ್ ಅಂತಿರ್ತಾನ ಅಮ್ಮ ಅಂತಿರ್ತಾನ ಹಂಗೆ ಎಬ್ಸಂಗ ಆತಿರ್ತಾನ ಇಬ್ಬ ಕಾಲ್ ತೆಲ್ಲಿ ಇಬ್ಬರು ನಾಡಿಗೆ ಕುಂತಂಗ ಆತನ ಹಿಂಗ ಮಾಡ್ತಿರ್ತಾನ ನಾವು ಹೇಳಿದ್ರೆ ನಮ್ಮಂಗಿಲ್ಲ ಮಂದಿ ಅಂತ ನಾವ್ ಹೇಳಕ್ ಹೋಗಲ್ಲ ಯಾಕೆ ಕೇಳೋಗ್ಬೇಕು ನಮ್ಮ ಮನ್ಸನಾಗೆ ಇಟ್ಕೋಬೇಕು ಹ್ಞೂ ಜತೆಗಿದ್ದಂಗೆನ ನಮ್ಗೆ ಆ ತುಟ್ಟಿದಬ್ಬ ಬರಲಿ ಒಂದು ದಿಸ ಎರಡು ದಿವ್ಸ ಮುಂದೆ ಕನ್ಸನಾಗ ಬರೋದು ಕಾಲು ತಲು ಕುಂದ್ರೋದು ಹತ್ಕೊಂತಿರೋದು ಏನೋ ಮಾಡ್ತಿರ್ತಾನ ನಾವು ಹ್ಞೂ ಹಿಂಗೆ ಮರ್ದಂಗೆ ಆಗಲ್ಲ ಮರ್ತೀವ ಅಂತ ಅವರಪ್ಪ ಇಗ್ರ ಮಾಡ ಏ ಮಾಡ್ಬಾಡ್ರಿ ಸುಮ್ಮನೆ ದುಃಖ ಇರ್ತದ ಹೆಣ್ಮಗ್ಳು ಮನ್ಯಾಗೆ ಇರ್ತದೆ ಮತ್ತೆ ಹತ್ಕೊಂತಿರ್ತದೆ ಇಲ್ಲಪ್ಪ ನಮ್ಗೆ ಇರಬೇಕಂತ ಇಗ್ರ ಮಾಡಿ ಅದು ಪೂಜೆ ಮಾಡ್ತೀವಿ ಹುಡುಗರು ಅವ್ರ ತಮ್ಮನವರೆಲ್ಲ ದಿವ್ಸ ಪೂಜೆ ಮಾಡ್ತಾರೆ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಹಿಂಗೆ ಮಾಡ್ಕೊತಿದ್ದೀವಿ ಕಾಯಿ ಹೊಡ್ಕೊತಾಮಸ್ಥೆ ಅದು ಊಟ ದಬ್ಬ ಬರಲಿ ಸತ್ತಿದ್ದ ದಿವಸ ಬರಲಿ ಯಾವ್ದಾನ ತಂದು ಕಾಯಿ ಹೊಡ್ಕೊಂತಿರ್ತೀವಿ ಅದಕ್ಕೆ ನಮಸ್ಕಾರ ಮಾಡ್ಕೊತಿರ್ದ್ವಿ ಒಂದು ದಿವ್ಸ ಬಿಡಂಗಿಲ್ಲ ದಿವಸ ಪೂಜೆ ಸದ್ಯ ವಿಜಯಕುಮಾರ್ ಸಾವನ್ನಪ್ಪಿ ಇಪ್ಪತ್ತೆರಡು ವರ್ಷಗಳೇ ಕಳೆದಿವೆ ಆದರೂ ಸಹ ಈರಣ್ಣ ದಂಪತಿ ಇಂದಿಗೂ ತಮ್ಮ ಮಗನ ಪುತ್ಥಳಿಯನ್ನ ಜೋಪಾನವಾಗಿ ಕಾಪಾಡ್ತಾ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಮೂಲಕ ನಮ್ಮ ಮಗ ನಮ್ಮೊಂದಿಗೆ ಇದ್ದಾನೆ ಅಂತ ಜೀವನ ನಡೆಸ್ತಾ ಇದ್ದಾರೆ ತಂದೆ ತಾಯಿಗಿಂತ ಮಿಗಿಲಾದ ಬಂಧುವಿಲ್ಲ ಅಂತ ಹೇಳೋದು ಇದಕ್ಕೆ ಅಲ್ವಾ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ